ನಾವು ರಸಗುಲ್ಲಾ ಮತ್ತು ಉಡುಗೊರೆಗಳನ್ನ ಕೊಟ್ಟು ಅತಿಥಿಗಳನ್ನ ಆಹ್ವಾನಿಸುತ್ತೇವೆ, ಆದ್ರೆ ಒಂದು ಮತ ಸಹ ನೀಡೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಅವರು ಪ್ರಧಾನಿ ಮೋದಿ ಹೆಸರನ್ನ ಎತ್ತದೆ ಚುಚ್ಚಿದ್ದಾರೆ. ವಿಶೇಷ ಸಂದರ್ಭಗಳಲ್ಲಿ ಅತಿಥಿ ಸತ್ಕಾರ ಮಾಡೋದು ಬಂಗಾಳದ ಸಂಸ್ಕೃತಿ, ಹಾಗಂತ ನಾವು ಮತ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಹೂಗ್ಲಿ ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರ ಮಾಡುವ ವೇಳೆ ಅವರು ಮಾತನಾಡಿದ್ದಾರೆ. ಟಿವಿ ಸಂದರ್ಶನವೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಮತಾ ದೀದಿ ನನಗೆ ಪ್ರತಿ ವರ್ಷ ಉಡುಗೊರೆಗಳನ್ನ ಕಳಿಸುತ್ತಾರೆ ಎಂದಿದ್ದರು. ಜನರು ಅಚ್ಚರಿ ಪಡುತ್ತಾರೆ ಮತ್ತು ಚುನಾವಣೆ ಸಂದರ್ಭದಲ್ಲಿ ಇದನ್ನ ಹೇಳಬಾರದು, ಆದ್ರೆ ಮಮತಾ ದೀದಿ ಪ್ರತಿ ವರ್ಷ ಉಡುಗೊರೆ ಕಳುಹಿಸುತ್ತಾರೆ. ಅವರು ಈಗಲೂ ಒಂದೆರಡು ಕುರ್ತಾವನ್ನ ತಾವೇ ಆರಿಸಿ ಕಳುಹಿಸುತ್ತಾರೆ ಎಂದು ನಟ ಅಕ್ಷಯ್ ಕುಮಾರ್ ಜೊತೆಗಿನ ಸಂದರ್ಶನದಲ್ಲಿ ಹೇಳಿದ್ರು. ಜೊತೆಗೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಪ್ರತಿ ವರ್ಷ ಹೊಸ ಬಗೆಯ ಸಿಹಿ ತಿನಿಸು ಕಳಿಸ್ತಾರೆ. ಅದು ಒಂದು ಸಲ ಮಮತಾ ದೀದಿ ಅವರಿಗೆ ಗೊತ್ತಾಯಿತು. ಅವರು ಕೂಡ ವರ್ಷಕ್ಕೆ ಒಂದು ಅಥವಾ ಎರಡು ಬಾರಿ ಸಿಹಿ ತಿನಿಸು ಕಳುಹಿಸಲು ಆರಂಭಿಸಿದ್ದಾರೆ ಎಂದಿದ್ದಾರೆ. ಇದಕ್ಕೂ ಮುನ್ನ ಚುನಾವಣಾ ಪ್ರಚಾರಗಳಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನ ಸ್ಪೀಡ್ ಬ್ರೇಕರ್ ದೀದಿ, ಸ್ಟಿಕ್ಕರ್ ದೀದಿ ಅಂತ ಮೂದಲಿಸಿದ್ರು. ಪ್ರಧಾನಿ ನೀಡಿದ ಹೇಳಿಕೆಯು ಬಿಜೆಪಿ ಹಾಗೂ ಟಿಎಂಸಿ ಮಧ್ಯೆ ಇರುವ ರಹಸ್ಯ ನಂಟನ್ನ ಬಿಚ್ಚಿಡುತ್ತದೆ ಎಂದು ಕಾಂಗ್ರೆಸ್ ಹೇಳಿದೆ. ಇನ್ನು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ತಮ್ಮ ಸರ್ಕಾರದ ಹೆಸರನ್ನ ಹಾಕಿಕೊಳ್ಳುವ ಸ್ಟಿಕ್ಕರ್ ದೀದಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಲೇವಡಿ ಮಾಡಿದ್ದರು. ಸ್ಪೀಡ್ ಬ್ರೇಕರ್ ದೀದಿ, ಸ್ಟಿಕ್ಕರ್ ದೀದಿಯೂ ಹೌದು. ಸರ್ಕಾರ ಉಚಿತ ವಿದ್ಯುತ್ ಅಥವಾ ಜನರಿಗೆ ನೀಡುವ ರೇಷನ್ ಮುಂತಾದ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯ ಸರ್ಕಾರದ ಸ್ಟಿಕ್ಕರ್ ಅಂಟಿಸಿ ತಾವು ನೀಡುತ್ತಿರುವ ಸವಲತ್ತುಗಳು ಎಂದು ಬಿಂಬಿಸಿಕೊಳ್ಳುತ್ತಾರೆ ಎಂದು ಟೀಕೆ ಮಾಡಿದ್ರು.